ಸ್ನೇಹಿತರೆ, ಪ್ರಶ್ನೆ: ಒಂದು ಸಂಖ್ಯೆಯನ್ನು 221 ಭಾಗಿಸಿದಾಗ ಶೇಷವು 64 ಉಳಿಯುತ್ತದೆ. ಅದೇ ಸಂಖ್ಯೆಯನ್ನು 13 ಭಾಗಿಸಿದಾಗ ಶೇಷವು ಎಷ್ಟು ಉಳಿಯುತ್ತದೆ? ಎಕ್ಸಾಮಲ್ಲಿ ಹೆಚ್ಚಾಗಿ ಈ ಥರದ ಪ್ರಾಬ್ಲಮ್ನೇ ಕೇಳ್ತಿರ್ತಾರೆ. ಸೊ ಅವಾಗ ವೆರಿ ಸಿಂಪಲ್ ಪ್ರಾಬ್ಲಮ್, 221 ಭಾಗಿಸಿದಾಗ ಶೇಷ 64 ಉಳಿತದೆ, ಯಾವ ಸಂಖ್ಯೆ ಅಂತ ಕೊಟ್ಟಿಲ್ಲ. ಸೊ ಆ ಸಂಖ್ಯೆ ಎಕ್ಸ್ ಅಂತ ಆಗಿರಲಿ, ನಾವು ಅದು ಇದನ್ನು 221 ಭಾಗಿಸ್ತೇವೆ. ಸೊ ಇಲ್ಲಿ ಶೇಷ ನಮಗೆ 64 ಉಳಿಯುತ್ತೆ. ಲಾಸ್ಟಿಗೆ 64 ಉಳಿದ ನಂತರ ನೆಕ್ಸ್ಟ್ ಅದೇ ಸಂಖ್ಯೆಯನ್ನು 13 ಭಾಗಿಸಬೇಕು. ಅದೇ ಸಂಖ್ಯೆ ಅಂದರೆ ಎಕ್ಸ್ನ ಭಾಗಿಸಬೇಕಾಯಿತು, ಬಟ್ ನಾವು ಶೇಷ ಉಳಿದ್ರಿಂದ ಶೇಷನೇ ಮತ್ತು 13 ಭಾಗಿಸಿದಾಗ 13 ಮೂರಲೇ 34 52 ಶೇಷ 12 ಉಳಿತದೆ. ಸೊ ಆನ್ಸರ್ ಡಿ. ನೆಕ್ಸ್ಟ್ ಕ್ವಶನ್: ಒಂದು ಪ್ರೈಮ್ ಸಂಖ್ಯೆಯನ್ನು ಇದರಿಂದ ಭಾಗಿಸಬಹುದು. ಪ್ರೈಮ್ ಸಂಖ್ಯೆ ನಮ್ಗೆ ಗೊತ್ತಿರುವ ಹಾಗೆ ಪ್ರೈಮ್ ಸಂಖ್ಯೆ ಯಾವಾಗಲೂ ಅದು 1 ಅಥವಾ ಅದೇ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ. ಸೊ ಆನ್ಸರ್ ಈಸ್ ಡಿ. ಅಂದರೆ 1 ಪ್ರೈಮ್ ಸಂಖ್ಯೆ ಅಲ್ಲ, ಅದು ನ್ಯಾಚುರಲ್ ನಂಬರ್, ಸ್ವಾಭಾವಿಕ ಸಂಖ್ಯೆ ಅಂತ ಹೇಳ್ತೀವಿ. ಸೊ ಲೋವೆಸ್ಟ್ ಪ್ರೈಮ್ ನಂಬರು 2. 2 1 ಡಿವೈಡ್ ಆಗುತ್ತೆ ಮತ್ತು 2 ಡಿವೈಡ್ ಆಗುತ್ತೆ. ಅದನ್ನ ಬಿಟ್ಟರೆ ಬರೀ ಯಾವ ಸಂಖ್ಯೆಯಿಂದನೂ ಡಿವೈಡ್ ಆಗಲ್ಲ. ಸೊ ಅಂಥ ನಂಬರ್ ನಾವು ಪ್ರೈಮ್ ನಂಬರ್ ಅಂತ ಕರಿತೀವಿ. ಸೊ ಈ ಕ್ವಶನ್ಗೆ ಉತ್ತರ ಡಿ ಆಗಿರುತ್ತೆ, 1 ಮತ್ತು ಅದೇ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ ಅಂತ. ನೆಕ್ಸ್ಟ್ ಕ್ವಶನ್: ರಾಜೇಶನು 3 ಶರ್ಟ್ಗಳನ್ನು ತೊಳೆಯಲು 15 ನಿಮಿಷ ತೆಗೆದುಕೊಳ್ಳುತ್ತಾನೆ. 4 ಶರ್ಟು ಮತ್ತು 5 ನಡುವಂಗಿ ಅಥವಾ ವೆಸ್ಟ್ಸ್ ತೊಳೆಯಲು ಪ್ಲಸ್ ಒಣಗಿಸಲು 30 ನಿಮಿಷ ತೆಗೆದುಕೊಳ್ಳುತ್ತಾನೆ ಮತ್ತು ಒಣಗಿಸುತ್ತಾನೆ. ಅವನು 2 ಶರ್ಟು ಮತ್ತು 10 ವೆಸ್ಟ್ಗಳನ್ನು ತೊಳೆಯಲು 30 ನಿಮಿಷ ತೆಗೆದುಕೊಂಡರೆ ಒಣಗಿಸಲು ಎಷ್ಟು ಸಮಯ ತೆಗೆದುಕೊಂಡ ಅಂತ ಕ್ವಶನ್. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಸೊ ಫಸ್ಟ್ ಅವನು 3 ಶರ್ಟ್ಗಳನ್ನು ತೊಳೆಯಲು 15 ನಿಮಿಷ ತೆಗೆದುಕೊಳ್ತಾನೆ, ಅಂದರೆ 1 ಶರ್ಟ್ಗೆ 5 ನಿಮಿಷ ಅಂತ ಅರ್ಥ. 3 ಶರ್ಟು 15 ನಿಮಿಷ ಅಂದರೆ 1 ಶರ್ಟ್ಗೆ 5 ನಿಮಿಷ ಆಗುತ್ತೆ. ನೆಕ್ಸ್ಟು 4 ಶರ್ಟು ಮತ್ತು 5 ನಡುವಂಗಿಗಳನ್ನ ತೊಳೆಯಲು, ಇಲ್ಲಿ ಆಲ್ರೆಡಿ 3 ಶರ್ಟ್ ತೊಳೆಯುವಾಗ 15 ನಿಮಿಷ ತೊಗೊಳ್ಕೊಂಡಿರೋದ್ರಿಂದ 4 ಶರ್ಟ್ ತೊಳೆಯೋಕ್ಕೆ 20 ನಿಮಿಷ ತೆಗೆದುಕೊಳ್ತಾನೆ. 4 ಶರ್ಟು ಮತ್ತು 5 ನಡುವಂಗಿ ತೊಳೆಯಲು 30 ನಿಮಿಷ ಅಂತ ಟೈಮ್ ಕೊಟ್ಟಿದ್ದಾರೆ, ಅದರಲ್ಲಿ 4 ಶರ್ಟ್ ಅಂತಂದರೆ 20 ನಿಮಿಷ ಹೋಯಿತು, ಉಳಿದಿರೋ ದಿನ 10 ನಿಮಿಷ. 10 ನಿಮಿಷ ಅಂತಂದರೆ 5 ನಡುವಂಗಿಗಳು ತೊಳೆಯೋಕ್ಕೆ 10 ನಿಮಿಷ ಅಂತ ಅಂದ್ಕೊಳ್ಳೋಣ. 5 ವೆಸ್ಟ್ಸ್ ತೊಳೆಯೋಕ್ಕೆ 10 ನಿಮಿಷ ಅಂದ್ಕೊಳ್ಳೋಣ, ಬಟ್ ಒಣಗಿಸಲು ಅಂತ ಅದು ಟೈಮ್ ತೊಗೊಳ್ತೋ ಇಲ್ಲೋ ಅಂತ ನಮಗಿನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಹಾಗಾಗಿ 5 ವೆಸ್ಟ್ಗೆ 10 ನಿಮಿಷ ಅಂತ ಕನ್ಸಿಡರ್ ಮಾಡೋಣ. ಅವನು 2 ಶರ್ಟು ಮತ್ತು 10 ವೆಸ್ಟ್ಗಳನ್ನು ತೊಳೆಯಲು 30 ನಿಮಿಷ ತೆಗೆದುಕೊಂಡರೆ ಒಣಗಿಸಲು ಎಷ್ಟು ನಿಮಿಷ ತೆಗೆದುಕೊಂಡ? 2 ಶರ್ಟ್ ಆಗಿದ್ದರಿಂದ ಇಲ್ಲಿ 1 ಶರ್ಟ್ಗೆ 5 ನಿಮಿಷ ಆದರೆ 2 ಶರ್ಟ್ಗೆ 10 ನಿಮಿಷ ಆಗುತ್ತೆ. ಉಳಿದಿರೋದು 30 ನಿಮಿಷದಲ್ಲಿ, ಈ 30 ನಿಮಿಷದಲ್ಲಿ ಉಳಿದಿರೋದು ಇನ್ನು 20 ನಿಮಿಷ ಇದೆ. ಸೊ 5 ವೆಸ್ಟ್ಗೆ 10 ನಿಮಿಷ ಅಂತಂದರೆ 10 ವೆಸ್ಟ್ಗೆ 20 ನಿಮಿಷ ಆಗುತ್ತೆ. 10 ವೆಸ್ಟ್ಗೆ 20 ನಿಮಿಷ ಆಗುತ್ತೆ. ಸೊ ಟೋಟಲ್ 30 ನಿಮಿಷ ಇಲ್ಲೇ ಮುಗಿದೋಯಿತು, ಅಂದರೆ ಒಣಗಿಸಲು ಯಾವುದೇ ಸಮಯ ತೆಗೆದುಕೊಂಡಿರಲ್ಲ, ಟೈಮ್ ಉಳಿದಿರಲ್ಲ, ಬಟ್ ತೊಳಿತಾನೆ ಒಣಗಿಸಿರ್ತಾನೆ ಅಂತ ಅರ್ಥ. ಸೊ ಆನ್ಸರ್ ಇಸ್ ಡಿ. ಇಲ್ಲಿ 30 ನಿಮಿಷ ಮುಗಿದಿರೋದ್ರಿಂದ ಉಳಿದಿರೋದು ಯಾವ ಸಮಯ ಉಳಿದಿಲ್ಲ, ಹಾಗಾಗಿ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್: ಮೋಹನ್ನು ಒಬ್ಬ ಆಳನ್ನು ಕೆಲಸಕ್ಕೆಂದು ಇಟ್ಟುಕೊಳ್ಳುತ್ತಾನೆ. ಆ ಕೆಲಸಕ್ಕೆ ಆಳಿಗೆ 200 ರೂಪಾಯಿ ಮತ್ತು 10 ದಿನಗಳ ನಂತರ ಒಂದು ಜೊತೆ ಬಟ್ಟೆ ಕೊಡುವೆ ಎಂದು ಒಪ್ಪಿಕೊಂಡಿರುತ್ತಾನೆ. ಆದರೆ 5 ದಿನಗಳ ನಂತರ ಆಳು ಕೆಲಸ ಬಿಟ್ಟ. ಆಗ ಮೋಹನ್ನು ಆಳಿಗೆ 20 ರೂಪಾಯಿ ಮತ್ತು ಒಂದು ಜೊತೆ ಬಟ್ಟೆ ಕೊಟ್ಟ. ಹಾಗಾದರೆ ಆ ಬಟ್ಟೆಯ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಮೋಹನ್ನು ಒಂದು ಆಳನ್ನ ಕೆಲಸಕ್ಕೆ ಇಟ್ಕೊಂತಾನೆ. 10 ದಿನಗಳವರೆಗೂ ಕೆಲಸ ಮಾಡಬೇಕು ಅಂತ ಅಗ್ರಿಮೆಂಟ್ ಆಗಿರುತ್ತೆ. 10 ದಿನ ಕೆಲಸ ಮಾಡಿದರೆ 200 ರೂಪಾಯಿ ಪ್ಲಸ್ ಒಂದು ಜೊತೆ ಬಟ್ಟೆ ಕೊಡಿದೆ ಅಂತ ಒಪ್ಕೊಂಡಿರ್ತಾನೆ. ಬಟ್ ಆಳು ಅರ್ಧ ಟೈಮ್ಗೆ ಅಂದರೆ 5 ದಿನಕ್ಕೆ ಕೆಲಸ ಬಿಟ್ಟುಬಿಡ್ತಾನೆ. ಹಾಗಂದರೆ ಆತ ಕೊಡಬೇಕಾಗಿದ್ದು ಅದರ ಅರ್ಧ ಪೇಮೆಂಟ್. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಗ್ರಿಮೆಂಟ್ ಆಗಿದ್ದು 200 ರೂಪಾಯಿ ಪ್ಲಸ್ ಒಂದು ಪೇರ್ ಒಂದು ಜೋಡಿ ಬಟ್ಟೆ, ಇಷ್ಟಕ್ಕೆ 10 ಡೇಸ್ಗೆ. ಬಟ್ ಅವನು ವರ್ಕ್ ಮಾಡಿದ್ದು 5 ದಿನ ಮಾತ್ರ. ಸೊ ಅವನು ಈ ಕೊಡಬೇಕಾಗಿದ್ದರಲ್ಲಿ ಅರ್ಧ ಕೊಡಬೇಕು, ಅಂದರೆ 200ರಲ್ಲಿ 100 ರೂಪಾಯಿ ಕೊಡ್ಬೋದು.
ಪ್ಲಸ್ ಒಂದು ಪೇರ್ ಬಟ್ಟೆಯಲ್ಲಿ ಅರ್ಧ ಪೇರ್ ಬಟ್ಟೆ ಕೊಡೋಕ್ಕಾಗಲ್ಲ. ಅವನು ಇಲ್ಲಿ ಎರಡು ಪಾಸಿಬಿಲಿಟಿ ಇದೆ. ಏನಪ್ಪ ಅಂತಂದರೆ, ಒಂದು ಪೇರ್ ಬಟ್ಟೆ ಕೊಟ್ಟು ಇದರಲ್ಲಿ ಅರ್ಧ ಪೇರಿಗೆ ಎಷ್ಟಾಗುತ್ತೋ ಆ ಪೇರ್ನ ಇದರಲ್ಲೇ ತಗೋಬೇಕು, ಅಥವಾ ದುಡ್ಡನ್ನೇ 200 ರೂಪಾಯಿ ಕೊಟ್ಟು, ಅಥವಾ ಬಟ್ಟೆ ಕೊಡ್ದೇನೆ ಆ ಅರ್ಧ ಪೇರ್ ಬಟ್ಟೆಗೆ ಎಷ್ಟಾಗುತ್ತೋ ದುಡ್ಡು, ಆ ದುಡ್ಡನ್ನ ಈ ಅಮೌಂಟಿಗೆ ಸೇರಿಸಿ ಟೋಟಲ್ 100+ ಅದೆಷ್ಟಾಗುತ್ತೋ ಅಷ್ಟು ಸೇರಿಸಿ, 100+ x ಅದೆಷ್ಟಾಗುತ್ತೋ ಸೇರಿಸಿ ಅಷ್ಟು ಅವನ ಕೊಡ್ಬೋದು, ಅದು 5 ದಿನಕ್ಕೆ. ಬಟ್ ಅವನು ಲಾಸ್ಟಿಗೆ ಏನು ಮಾಡ್ತಾನೆ ಅಂದರೆ, ಕೇವಲ 20 ರೂಪಾಯಿ ಮಾತ್ರ ಕೊಡ್ತಾನೆ. ಅದರರ್ಥ ಈ 100 ರೂಪಾಯಿದಲ್ಲಿ ಅವನು ಎಷ್ಟೋ ದುಡ್ಡನ್ನ ಕಟ್ ಮಾಡಿಕೊಂಡು 20 ರೂಪಾಯಿ ಮಾತ್ರ ಕೊಟ್ಟಿರ್ತಾನೆ. ಅಂದರೆ 100 ರೂಪಾಯಿದಲ್ಲಿ 20 ರೂಪಾಯಿ ಕೊಟ್ಟಿದ್ದಾನೆ ಅಂದರೆ 80 ರೂಪಾಯಿ ಕಟ್ ಮಾಡ್ಕೊಂಡಿದ್ದಾನೆ. 100 100 - 20 80 ರೂಪಾಯಿ ಕಟ್ ಮಾಡ್ಕೊಂಡಿದ್ದಾನೆ. ಈ 80 ರೂಪಾಯಿ ಅರ್ಧ ಪೇರ್ ಅಂದರೆ ಒಂದು ಪೇರ್ ಬಟ್ಟೆಗೆ ಎಷ್ಟಾಗುತ್ತೋ ಅದರದ್ದು ಅರ್ಧ ದುಡ್ಡು, ಅರ್ಧ 5 ದಿನ ಕೆಲಸ ಮಾಡಿದ್ರಿಂದ ಅರ್ಧ ಪೇರ್ ಬಟ್ಟೆಗೆ. ಸಪೋಸ್ ಇದು ಒಂದು ಪೇರಿಗೆ ಎಷ್ಟಾಗುತ್ತೆ ಅಂತಂದರೆ 80+80 160, ಆ ಬಟ್ಟೆ ಬೆಲೆ 160 ರುಪೀಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಒಂದು ಸಂಖ್ಯೆಯ 35ರಷ್ಟು 175 ಆಗುತ್ತದೆ. ಹಾಗಾದರೆ 175ರ ಎಷ್ಟು ಪ್ರತಿಶತ ಆ ಸಂಖ್ಯೆ ಆಗಿರುತ್ತದೆ? ಸೊ ವೆರಿ ಈಸಿ ಕ್ವಶನ್. ಒಂದು ಸಂಖ್ಯೆಯ 35ರಷ್ಟು 175 ಆಗಿರ್ತದೆ. ಅದರರ್ಥ ಒಂದು ಸಂಖ್ಯೆ ಅಂದರೆ ಎಕ್ಸ್ ಅಂತ ತಗೊಳ್ಳೋಣ. ಆ ಸಂಖ್ಯೆ ಯಾವುದಂತ ನಮಗೆ ಗೊತ್ತಿಲ್ಲ. ಸೊ ಆ ಸಂಖ್ಯೆಯ 35% ಆಫ್ ಎಕ್ಸ್ ಈಕ್ವಲ್ ಟು 175. ಅಂದರೆ 35% ಆಫ್ ಎಕ್ಸ್ ಅಂತಂದರೆ 35/100, ಅಂದರೆ 35% ಅಂದರೆ 35/100 ಅಂತ ಬರ್ಕೊತೀವಿ. ಆಫ್ ಎಕ್ಸ್ ಈಕ್ವಲ್ ಟು 175. ಈ 100 ಈ ಕಡೆ ಹೋಗುತ್ತೆ, ಇದು ಡಿವೈಡ್ ಆಗುತ್ತೆ. ಸೊ ಎಕ್ಸ್ ಬೆಲೆ ಕಂಡುಹಿಡಿಯಾಗ ಎಕ್ಸ್ ಈಕ್ವಲ್ ಟು 175 ಇಂಟು 100/35. 35 ಒಂದೇ 35 ಐದಲೇ ಆಗುತ್ತೆ, 35 ಐದಲೇ 175 ಆಗುತ್ತೆ. ಸೊ ಉಳಿದಿರೋದು 5 × 100 ಅಂದರೆ 500. ಆ ಎಕ್ಸ್ ವ್ಯಾಲ್ಯೂ 500 ರೂಪಾಯಿ ಆಗುತ್ತೆ. ನೆಕ್ಸ್ಟು ಆ 175 ಎಷ್ಟು ಪ್ರತಿಶತ ಆ ಸಂಖ್ಯೆ ಆಗಿರ್ತದೆ? 175 ಅಂದರೆ 500ಕ್ಕೆ ಎಷ್ಟು ಪರ್ಸೆಂಟ್ ಅಂತ ಆಗುತ್ತೆ ಅಂತ ಕ್ವಶನ್. ಸೊ 175 ಅಂದರೆ 100% ಅಂದರೆ ನಾವು ಕಂಡುಕೊಳ್ಳೋದು 175% 500ಕ್ಕೆ ಎಷ್ಟು ಪರ್ಸೆಂಟ್ ಆಗುತ್ತೆ ಅಂತ. ಸೊ 175 ಅಂದರೆ 100% ಆಗುತ್ತೆ. ಸೊ ಇದು 175 175 ಕೂಡಿಸ್ಕೊಂಡು 500 ಆಗಬೇಕಲ್ವಾ? 500 ಆಗಬೇಕಂತಂದರೆ 175 + 175 ಆ್ಯಡ್ ಮಾಡಿದರೆ 200%, ಇದು 350 ಆಗುತ್ತೆ. ಇನ್ನು 150 ರಿಮೈನಿಂಗ್. ಇದನ್ನು ನಾವು ಎಕ್ಸ್ ಪರ್ಸೆಂಟ್ ಆಫ್ 175 ಈಕ್ವಲ್ ಟು 500 ಅಂತ ಬರ್ಕೋಬೋದಾ? ಅದನ್ನು ಎಕ್ಸ್ ಪರ್ಸೆಂಟ್ ಅಂದರೆ x/100 × 175 = 500 ಆಗುತ್ತೆ. ಸೊ ಈ 500 ಇಲ್ಲಿಗೆ ಬಂದರೆ 175 ಇಲ್ಲಿ ಕೆಳಗಡೆ ಬರುತ್ತೆ, 500 ಇಲ್ಲಿ ಮೇಲ್ಗಡೆ ಬರುತ್ತೆ. ಸೊ ಎಕ್ಸ್ ಈಕ್ವಲ್ ಟು 500 × 100 / 175, ಇದು 25 7 ಡಿವೈಡ್ ಆಗುತ್ತೆ. 20 2000 2000 / 7. ಸಾರಿ 2000 / 7 ಒಂದೇ 7 2
ಸೊ ಇಲ್ಲಿ ಸ್ಪೇಸ್ ಇಲ್ಲ, ಇಲ್ಲಿ ಈ ಕಡೆ ಬರ್ಕೊತೀನಿ. ಎಕ್ಸ್ ಈಕ್ವಲ್ ಟು 2000 ಡಿವೈಡ್ ಬೈ ಸೆವೆನ್ನು, ಇವಳ ಒಂದಲೇ ಇವಳ ಎರಡಲೇ. ನೆಕ್ಸ್ಟು ಇಲ್ಲಿ ಆರು ಉಳಿತು, ಇವಳ ಎಂಟಲೇ ಇವಳ 60 ಆಯಿತು, ಇವಳ ಎಂಟಲೇ 56 ಪ್ಲಸ್ 40 ಉಳಿತು, ಮತ್ತು ಇವಳ ಐದಲೇ 35, ರಿಮೈನಿಂಗ್ 5 ಉಳಿತು. ಸೊ 5 ಡಿವೈಡ್ ಬೈ ಸೆವೆನ್, ಎಕ್ಸ್ ಈಕ್ವಲ್ ಟು 285. 5 ಡಿವೈಡ್ ಬೈ 7 ಈಸ್ ದ ಆನ್ಸರ್. ಅಷ್ಟು ಪರ್ಸೆಂಟ್ ಇದು. ಎಕ್ಸ್ ಈಕ್ವಲ್ ಟು 285, 5 ಡಿವೈಡ್ ಬೈ 7 ಪರ್ಸೆಂಟ್. ಸೊ ಆಪ್ಷನಲ್ಲಿ 65%, 35%, 280% ಯಾವುದು ಅಲ್ಲ ಅಂತಿದೆ. 280% ಅಂತ ಕೊಟ್ಟಿದ್ದಾರೆ, ಬಟ್ ನಮಗೆ ಅದು ಆನ್ಸರ್ ಬಂದಿರೋದು 285%. ಸೊ ಆನ್ಸರ್ ಯಾವುದು ಅಲ್ಲ ಅಂತ. ನೆಕ್ಸ್ಟ್ ಕ್ವಶನ್, ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಪಾಸ್ ಆಗಲು 50% ಅಂಕ ತೆಗೆದುಕೊಳ್ಳಬೇಕು. ಅವನು 163 ಅಂಕ ತೆಗೆದು 37 ಅಂಕಗಳಿಂದ ಫೇಲ್ ಆಗಿದ್ದರೆ ಗರಿಷ್ಠ ಅಂಕ ಎಷ್ಟು ಅಂತ. ಆಪ್ಷನ್ ಎ 2000, ಆಪ್ಷನ್ ಬಿ 350, ಆಪ್ಷನ್ ಸಿ 500, ಆಪ್ಷನ್ ಡಿ 400. ಸೊ 50% ತಗೊಂಡ್ರೆ ಅವನು ಪಾಸ್ ಆಗ್ತಾನೆ, ಬಟ್ ಅವನು ತಗೊಂಡಿದ್ದು 163 ಅಷ್ಟು, 163 ಮಾತ್ರ ಅವ್ನು ತೊಗೊಂಡಿರೋದು. ಸೊ 37 ಅಂಕಗಳಿಂದ ಅವ್ನು ಫೇಲ್ ಆಗಿರ್ತಾನೆ. ಸೊ 163 37 ಈಕ್ವಲ್ ಟು 200. ಈ 200 ಮಾರ್ಕ್ಸ್ನ ತಗೊಂಡಿದ್ರೆ ಅವನು ಪಾಸ್ ಆಗ್ತಿದ್ದ, ಬಟ್ ಅವನು 37 ಅಂಕ ಕಡಿಮೆ ತೊಗೊಂಡಿರೋದ್ರಿಂದ ಫೇಲ್ ಆಗಿರ್ತಾನೆ. ಇದು ಎಷ್ಟಕ್ಕೆ, ಇದು ಕೇವಲ 50%ಗೆ ಮಾತ್ರ. ಅವ್ರು ಕೇಳಿರೋದು ಗರಿಷ್ಠ ಅಂಕ, ಗರಿಷ್ಠ ಅಂಕ ಎಷ್ಟು. 50%ಗೆ 200 ಆದರೆ ಅಂದರೆ 100%ಗೆ ಇದು ಡಬಲ್ ಆಗುತ್ತೆ, ಅಂದರೆ 400 ಆಗುತ್ತೆ. ಸೊ ಆನ್ಸರ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ರಾಜೇಶ್, ಶ್ಯಾಮ್, ಮನೋಜ್ ಸರಾಸರಿ ಸಂಬಳ 800. ಶ್ಯಾಮ್, ಪಿಯೂಷ್, ಮನೋಜ್ನ ಸರಾಸರಿ ಸಂಬಳ 900. ಇಫ್ ಪಿಯೂಷ್ನ ಸಂಬಳವೇ 900 ಆಗಿದ್ದರೆ ರಾಜೇಶ್ನ ಸಂಬಳವೆಷ್ಟು ಅಂತ ಕೇಳ್ತಾರೆ. ಸೊ ನಾವು ಇದನ್ನು ರಾಜೇಶ್ನ ಆರ್ ಅಂತ ಬರ್ಕೊಳ್ಳೋಣ, ಪ್ಲಸ್ ಶ್ಯಾಮ್ ಎಸ್ ಅಂತ, ಮನೋಜ್ನ ಎಂ, ಇವರ ಸರಾಸರಿ ಸಂಬಳ 800. ಸರಾಸರಿ ಸಂಬಳ 800 ಆಗಿದ್ದರೆ ಇಲ್ಲಿ 3 ಜನ ಇರೋದ್ರಿಂದ 800 ಇಂಟು 3 ಆಗುತ್ತೆ. ಸೊ 2400 ಆಗುತ್ತೆ, ಎಲ್ಲಿ 3 ಮಂದಿದ್ದು ಸೇರಿ 2400 ಆಗಿರುತ್ತೆ. ಮತ್ತು ನೆಕ್ಸ್ಟು ಶ್ಯಾಮ್, ಪಿಯೂಷ್, ಮನೋಜ್ನ ಸರಾಸರಿ 900. ಅಂದರೆ ಶ್ಯಾಮ್ ಅಂದರೆ ಎಸ್ ಪ್ಲಸ್ ಪಿಯೂಷ್ ಅಂದರೆ ಪಿ ಪ್ಲಸ್ ಎಂ ಅಂದರೆ ಮನೋಜ್, ಅವರು ಸರಾಸರಿ 900 ಆಗಿರುತ್ತೆ. ಅವರು 3 ಜನ ಇರೋದ್ರಿಂದ ಇಂಟು 3 ಅಂತ ಬರ್ಕೊಳ್ಳೋಣ. ಸೊ 2700. ಇಲ್ಲಿ ಪಿಯೂಷ್ನ ಸಂಬಳವೇ 900 ಆಗಿದ್ದರೆ ರಾಜೇಶ್ನ ಸಂಬಳ ಎಷ್ಟು ಅಂತ ಕೇಳಿದರೆ, ಇಲ್ಲಿ ಪಿಯೂಷ್ ಮಿಡ್ಲಿದ್ದಾನೆ, ಇವನ ಸಂಬಳನೇ 900, ಇವಂದೇ 900 ಆದರೆ ಕೇಳಿರೋದು ರಾಜೇಶ್ನದು, ರಾಜೇಶ್ನ ಸಂಬಳ ಎಷ್ಟು ಅಂತ ಕೇಳಿದರೆ. ಸೊ ಪಿಯೂಷ್ನ 900 ಅಂತಂದರೆ ಇದರಲ್ಲಿ 900 ಕಳೆದೆ ಅಂದರೆ ಉಳಿಯೋದು 1800. 1800 ಇವ್ರದು, ಯಾರು ಎಸ್ ಅಂದರೆ ಶ್ಯಾಮ್ ಅಂತ, ಎಂ ಅಂದರೆ ಮನೋಜ್, ಎಸ್ ಪ್ಲಸ್ ಎಂ ಈಕ್ವಲ್ ಟು 1800. ಇವರಿಬ್ಬರದೇ 1800 ಅಂದರೆ ಇಲ್ಲಿ ಮೇಲ್ಗಡೆಯಲ್ಲಿ ಆರ್ದು ಗೊತ್ತಿಲ್ಲ, ಆರ್ ಅಂದರೆ ರಾಜೇಶ್, ರಾಜೇಶ್ದು ಗೊತ್ತಿಲ್ಲ, ಬಟ್ ಎಸ್ ಪ್ಲಸ್ ಎಂ ಅಂದರೆ 1800 ಅಂತ ಗೊತ್ತಿದೆ. ಸೊ ಆರ್ ಆರ್ ಪ್ಲಸ್ ಎಸ್ ಪ್ಲಸ್ ಎಂ ಈಕ್ವಲ್ ಟು 2400 ಅಂತ ಬಂದಿದ್ದು, ಅದರಲ್ಲಿ ಇದು 1800 ಅಂತ. ಇದನ್ನು 1800ನ ಆ ಕಡೆ ಕಳಿಸಿ, ಆರ್ ಈಕ್ವಲ್ ಟು 2400 ಮೈನಸ್ 1800, ಈ 1800 ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಸೊ ಆರ್ ಈಕ್ವಲ್ ಟು 2400ರಲ್ಲಿ 18 ಇದೆ ಅಂದರೆ ಉಳಿಯೋದು 600. 600 ಇದ್ದ ರೈಟ್ ಆನ್ಸರ್. 600 ರಾಜೇಶ್ನ, ರಾಜೇಶ್ನ ಸಂಬಳ 600 ಆಗುತ್ತೆ. ಸೊ ಹಂಗಾಗಿ ಆನ್ಸರ್ ಎ, ಆನ್ಸರ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಒಂದು ಪರೀಕ್ಷೆಯಲ್ಲಿ 30% ವಿದ್ಯಾರ್ಥಿಗಳು ಗಣಿತದಲ್ಲಿ, 40% ವಿದ್ಯಾರ್ಥಿಗಳು ವಿಜ್ಞಾನದಲ್ಲಿ ಮತ್ತು 25% ವಿದ್ಯಾರ್ಥಿಗಳು ಎರಡೂ ವಿಷಯಗಳಲ್ಲಿ ಫೇಲ್ ಆಗಿರ್ತಾರೆ. ಟೋಟಲ್ 220 ಜನ ವಿದ್ಯಾರ್ಥಿಗಳು ಎರಡೂ ವಿಷಯಗಳಲ್ಲಿ ಪಾಸ್ ಆಗಿದ್ದರೆ ಒಟ್ಟು ಪರೀಕ್ಷೆಗೆ ಕುಳಿತ ವಿದ್ಯಾರ್ಥಿಗಳೆಷ್ಟು ಅಂತ ಕ್ವಶನ್. ಇದರಲ್ಲಿ 30% ಜನ ಮ್ಯಾಥ್ಸಲ್ಲಿ, ಮ್ಯಾಥ್ಸಲ್ಲಿ 30% ಜನ, ಆಮೇಲೆ ವಿಜ್ಞಾನದಲ್ಲಿ 40%,
ಉಳಿದ 25% ವಿದ್ಯಾರ್ಥಿಗಳು ಎರಡು ವಿಷಯಗಳಲ್ಲಿ ಫೇಲ್ ಆಗಿರ್ತಾರೆ, ಇವೆರಡು ಫೇಲ್ ಆಗಿರುತ್ತೆ. ಅದೇ ಥರ 25% ಎರಡು ಈ ಸಬ್ಜೆಕ್ಟಲ್ಲಿ 25%, ಇದರಲ್ಲೂ 25% ಅಂತ ಇರುತ್ತೆ. ಸೊ ಹಾಗಾಗಿ ಒಟ್ಟು ಪಾಸ್ ಆದರು 220 ಜನ ಇವರು ಪಾಸ್ ಆದರು. ಫೇಲ್ ಅದರಲ್ಲಿ 25% ಇದರಲ್ಲಿ ಇರ್ತಾರೆ, 25% ಇದರಲ್ಲೇ ಇರ್ತಾರೆ. ಸೊ ಈ 25%ಲಿ ಉಳಿದವರು ಎಷ್ಟು, 25 ಅಂತ ಎರಡು ಕಡೆ ಇರ್ತಾರೆ. ಸೊ ಹಂಗಾಗಿ ಇದನ್ನು 25 ಕಾಮನ್ ತೊಗೊಳ್ಳೋಣ. 25 ಪ್ಲಸ್ ಉಳಿದಿದ್ದು ಇಲ್ಲಿ ಇದರಲ್ಲಿ 5 ಉಳಿತೆ, ಇದರಲ್ಲಿ 15 ಉಳಿತೆ, ಇದರಲ್ಲಿ 15% ಉಳಿತೆ, ಇದರಲ್ಲಿ 5% ಉಳಿತೆ. ಸೊ ಎರಡು ಸೇರಿ 20%, 25 + 20 = 45%. 45% ಜನ ಇವರು ಫೇಲ್ ಆದರೂ ಮಾತ್ರ, 45% ಜನ ಫೇಲ್ ಆದ ಅಂದರೆ 100%ಅಲ್ಲಿ 45% ಜನ ಫೇಲ್ ಆದೆ ಅಂದರೆ ಉಳಿದಿರೋದು 55% ಅಂತ. 55% ಈ ಪಾಸ್ ಆದರು, 55% ಪಾಸ್ ಆಗಿದೆ ಅಂದರೆ 45% ಫೇಲ್ ಆಗಿರ್ತಾರೆ. ಅವ್ರು ಕೇಳಿರೋ ಕ್ವಶನ್ನು ಒಟ್ಟು ಪರೀಕ್ಷೆಗೆ ಕುಳಿತ ವಿದ್ಯಾರ್ಥಿಗಳೆಷ್ಟು ಅಂತ ಕೇಳಿದ್ರೆ 220 55% ಆದ ಅಂದರೆ 45%ಗೆ ಎಷ್ಟು ಅಂತ ನಾವು ಕಂಡುಹಿಡಬೇಕಾಗಿತ್ತು. ಸೊ ಇಲ್ಲಿ 55% ಅದನ್ನು ಈಗ ಬರ್ಕೊಳ್ಳೋಣ, 55/100, 55%ನ 55/100 ಅಂತ ಬರ್ಕೊಂಡಿದ್ದೀನಿ. ಆಫ್ ಎಕ್ಸ್ ಇದು 55% ಆಫ್ ಎಕ್ಸ್, ಎಕ್ಸ್ ಅಂದರೆ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ, ಅದು ನಮಗೆ ಗೊತ್ತಿಲ್ಲ ಹಾಗಾಗಿ ಎಕ್ಸ್ ಅಂತ ಬರ್ಕೊಂಡಿದ್ದೀವಿ. 55% ಆಫ್ ಎಕ್ಸ್, ಎಕ್ಸ್ ಅಂದರೆ 250, ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ, ಮೇಲ್ಗಡೆ ಹೋಗುತ್ತೆ ಕೆಳಗಡೆ ಬರುತ್ತೆ. ಸೊ ಎಕ್ಸ್ ಈಕ್ವಲ್ ಟು 220 × 100/55 ಆಗಿದೆ. 11/5, 11/2 ಅಂದರೆ ಇಲ್ಲಿ 20 ಆಯಿತು, 5, 1, 5, 2, 20 × 20, 20 × 20 ಅಂದರೆ ಎಕ್ಸ್ ಇಕ್ವಲ್ ಟು 20 × 20 ಅಂದರೆ ಎಕ್ಸ್ ಇಕ್ವಲ್ ಟು 400 ಆಗಿರುತ್ತೆ. ಸೊ ಉಳಿದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೇಳಿದ್ರಿಂದ ಇಲ್ಲಿ 400 ಆಗುತ್ತೆ. ಹಂಗಾಗಿ ಆನ್ಸರ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಮೊದಲ 400ವರೆಗಿನ ಸಂಖ್ಯೆಗಳನ್ನು ಬರೆಯಲಾಗಿದೆ, ಅದರಲ್ಲಿ 2ರಿಂದ ಭಾಗವಾಗುವ ಸಂಖ್ಯೆಗಳ ಭಾಗವನ್ನು ತೆಗೆದುಹಾಕಿ ಮತ್ತು 5ರಿಂದ ಭಾಗವಾಗುವವನ್ನು ಕೈಬಿಟ್ಟು ಎಷ್ಟು ಸಂಖ್ಯೆಗಳು ಉಳಿದಿವೆ ಅಂತ ಕ್ವಶನ್. 400ವರೆಗೆ ಸಂಖ್ಯೆಗಳಂದರೆ ಅದರಲ್ಲಿ 2ರಿಂದ ಭಾಗವಾಗುವವನ್ನು 400/2 ಅಂತ ಮಾಡೋಣ. ಸೊ ಆನ್ಸರ್ 2 ಬರುತ್ತೆ. 400ಲ್ಲಿ 200 ಸಂಖ್ಯೆಗಳು ಬರ್ತವೆ, ಅದರ 400 ಸಂಖ್ಯೆಯಲ್ಲಿ 2ರಿಂದ ಭಾಗವಾಗುವ 200 ಬರ್ತವೆ, ಅದರಲ್ಲಿ ಆ 200ನ 400ಲ್ಲಿ ಕಳೆದೆ ಅಂದರೆ ಉಳಿಯೋದು ಮತ್ತೆ 200 ಅಂತ ಉಳಿಯುತ್ತೆ. ಆ 200 ಸಂಖ್ಯೆಗಳಲ್ಲಿ 5ರಿಂದ ಭಾಗವನ್ನು ಕೈಬಿಡಬೇಕು, ಅಂದರೆ 5ರಿಂದ ಮತ್ತೆ ಡಿವೈಡ್ ಮಾಡಿ 5 ನಕ್ಲೆ ಅಂದರೆ 40, 200ಲ್ಲಿ 40ನ್ನು ತೆಗಿಬೇಕು ಅಂತ. ಸೊ 200ರಲ್ಲಿ 40 ಇದೆ ಅಂದರೆ 160 ಉಳಿಯುತ್ತೆ. ಸೊ ರಿಮೈನಿಂಗ್ ಉಳಿದಿರೋವು 160 ಮಾತ್ರ. ಆನ್ಸರ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಲ್ಗರ್ ಫ್ರ್ಯಾಕ್ಷನ್ ಮೇಲೆ ಕೊಟ್ಟಿದ್ದಾರೆ. 0.6 bar + 0.7 bar + 0.8 bar + 0.3 bar ಬೆಲೆ ಎಷ್ಟು ಅಂತ ಕೇಳಿದರೆ, ಸೊ ಇಲ್ಲಿ 0.6 bar ಅಂತಂದರೆ ಆ್ಯಕ್ಚುಲಿ 0.6 bar ಅಂತಂದರೆ ಬಾರ್ ಅಂದರೆ ನೆಕ್ಸ್ಟ್ ರಿಪೀಟಿಂಗ್ ನಂಬರು, ಸೇಮ್ ಆರ್ ನಂಬರು ರಿಪೀಟ್ ಆಗ್ತಾ ಇರುತ್ತೆ ಅಂತ. ಇದ್ರ ವ್ಯಾಲ್ಯೂ 0.6666 ಎಷ್ಟಾದರೂ ಆಗಿರ್ಬೋದು. ಸೊ ಈ ನಂಬರ್ ರಿಪೀಟ್ ಆಗಿರೋದ್ರಿಂದ ಇದನ್ನು ಬಾರ್ ಅಂತ ಬರೀತಾರೆ. ಅದೇ ಥರ ಸಪೋಸ್ ಯಾವುದೋ ಒಂದು ಎಕ್ಸಾಂಪಲ್ ನಂಬರ್ ತೊಗೊಂಡೆ ಅಂದರೆ 0.685 bar ಅಂತ ಇವು ಮೂರಕ್ಕೂ ಹಾಕಿದ್ದೆ ಅಂದರೆ ಇಲ್ಲಿ ನಂಬರು 0.685 ಆದಮೇಲೆ ಮತ್ತೆ ಇದೇ ನಂಬರ್ ರಿಪೀಟ್ ಆಗುತ್ತೆ ಅಂತ ಅರ್ಥ. ಅದೇ ಥರ ಸಪೋಸ್ 0.685 ಇರಲಿ, ಕೇವಲ 5ಕ್ಕೆ ಮಾತ್ರ ಬಾರ್ ಆಗಿದೆ ಅಂತಂದರೆ 0.68 ಆದಮೇಲೆ 5 ಮಾತ್ರ ರಿಪೀಟ್ ಆಗುತ್ತೆ ಅಂತ ಅರ್ಥ. ಸೊ ಇಲ್ಲಿ ಈ ಥರ ಪ್ರಾಬ್ಲಮ್ ಕೊಟ್ಟಿರೋದ್ರಿಂದ ಇದನ್ನು 0.6 bar ಇರೋದ್ರಿಂದ ಇದನ್ನು 0.666 ಎಷ್ಟಾದರೂ ಬರ್ಕೋಬೋದು, ಬಟ್ ನಾನು 4 ಡಿಜಿಟ್ಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟು 0.7 bar ಆಗಿರೋದ್ರಿಂದ 7 7 7 7, 0.8 bar, 0.888, ಆಮೇಲೆ 0.3 bar, 3 3 3 3. ನೆಕ್ಸ್ಟ್ ಈಗ ಟೋಟಲ್ ಅಷ್ಟನ್ನು ಆ್ಯಡ್ ಮಾಡಬೇಕು. ಸೊ 18 = 24 ಆಗುತ್ತೆ, 24 2 ಮತ್ತು 24 24 2 ಮತ್ತು ಇಲ್ಲಿ ಇದು ಕೂಡ 6 2 ಇಲ್ಲಿ 2. ಆನ್ಸರ್ 2.63 ಸಲ ಬರುತ್ತೆ, 6 6 6 4. ಬಟ್ ಆನ್ಸರು ಇದರಲ್ಲಿ 2 2 / 3/10 ಅಂತ ಕೊಟ್ಟಿದ್ದಾರೆ. ಇದು ಡೆಸಿಮಲಲ್ಲಿ ಇದೆ, ಇದು ಫ್ರ್ಯಾಕ್ಷನಲ್ಲಿದೆ. ಸೊ ಹಂಗಾಗಿ ನಾವು ಇದನ್ನು ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ಕೋಬೇಕು. ನಾವು
ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಕ್ರಾಸ್ ಚೆಕ್ ಮಾಡ್ಕೋಬೋದು, ಏನಂದರೆ ಆನ್ಸರ್ 2.6 ಸಿಕ್ಸ್ಗೆ ನಿಯರೆಸ್ಟ್ ಆಗಿರಬೇಕು. ಬಟ್ ಇವನು ಚೆಕ್ ಮಾಡಿ ನೋಡಿದಾಗ ಟೂನ ಹಂಗೆ ಬರ್ಕೊಳ್ಳೋಣ, 3/10 ಅಂತಂದರೆ ಇದು 3 ಮಲ್ಟಿಪ್ಲೈ ಡಿವೈಡ್ ಬೈ 10 ಮಾಡೋಣ. 3/10 ಅಂದರೆ ಇದನ್ನು 2.3 ಅಂತ ಬರ್ಕೋಬೋದು. ಅದೇ ಥರ 2.33 ಇರೋದ್ರಿಂದ ಇದು 2.33 ಆಗುತ್ತೆ. ಸೊ ಅದೇ ಥರ ಇದು ಲಾಸ್ಟ್ ಒನ್ 2.35 ಆಲ್ರೆಡಿ ಇದೆ, ಬಟ್ ಆನ್ಸರ್ ಇರೋದು ನಮಗೆ 2.6664 ಅಂತ ಇರೋದು. ಇಲ್ಲಿ ಇವು ಮೂರು ಕೂಡ ಇದಕ್ಕಿಂತ ಕಡಿಮೆ ಆಗುತ್ತೆ. ಬಟ್ ಇದನ್ನು ಕಂಪೇರ್ ಮಾಡಿದಾಗ 2.2/10 2/3 ಫ್ರ್ಯಾಕ್ಷನ್ ಮಾಡಿದೆ ಅಂತಂದರೆ 2/3 ಇದು 20 ಆಗುತ್ತೆ. ಇದು ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಟ್ಟಿರ್ತೀವಿ, 3 6 18 ಆಗುತ್ತೆ. ಮತ್ತೆ 2 ಬರುತ್ತೆ, ಮತ್ತು 3 6 18. ಸೊ ಇದು 6 ರಿಪೀಟ್ ಆಗುತ್ತೆ, 2.666 ಕಂಟಿನ್ಯೂ ಆಗುತ್ತೆ. ಸೊ ಹಂಗಾಗಿ ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಶ್ಯಾಮ್ನ ತಿಂಗಳ ಸಂಬಳ 475 ರೂಗಳು, ತಿಂಗಳ ಖರ್ಚು 425 ರೂಗಳು, ಹಾಗಾದರೆ ಅವನ ಉಳಿತಾಯ ಮತ್ತು ಖರ್ಚುಗಳ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಈಸಿ ಆಗಿರೋ ಕ್ವಶನ್ನು, ಶ್ಯಾಮ್ನ ತಿಂಗಳ ಸಂಬಳ 475 ರೂಪಾಯಿ ಇರುತ್ತೆ, ಅದರಲ್ಲಿ ಅವನ ಖರ್ಚು 425 ಆಗುತ್ತೆ. ಸೊ ಉಳಿದಿರೋದು 50 ರೂಪಾಯಿ ಮಾತ್ರ. ಸೊ 50 ರೂಪಾಯಿ ಆದ ಅಂದರೆ ಇದು ಖರ್ಚು. ಅವ್ರು ಕೇಳಿರೋದು ಉಳಿತಾಯ ಮತ್ತು ಖರ್ಚುಗಳ ಅನುಪಾತ ಏನಂತ ಕೇಳಿದ್ರೆ, ಇಲ್ಲಿ ಉಳಿತಾಯ ಇದು ಖರ್ಚು, ಇದನ್ನು ರೇಷಿಯೋಗೆ ಕನ್ವರ್ಟ್ ಮಾಡಬೇಕು. ಸೊ ಇದನ್ನು ಫಸ್ಟ್ಗೆ ಉಳಿತಾಯ ಅಂತ ಕೇಳಿದರೆ ಆಮೇಲೆ ಖರ್ಚು ಅಂತ ಕೇಳಿದರೆ, ಹಂಗಾಗಿ ಫಸ್ಟ್ಗೆ ಉಳಿತಾಯ ಖರ್ಚು 425 ಖರ್ಚು, ಇದನ್ನು ನಾವು ರೆಡ್ಯೂಸ್ ಮಾಡಬೇಕು, ಡಿವೈಡ್ ಮಾಡಬೇಕಾಗುತ್ತೆ. ಅಂದರೆ ರೆಡ್ಯೂಸ್ ರೇಷಿಯೋಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಅಂದರೆ ಇದು 25/2 ಆಗುತ್ತೆ, ಇದು 25/14 17:2:17. ಇದನ್ನು ಮತ್ತೆ ನಾವು ರೆಡ್ಯೂ ಕಡಿಮೆ ಮಾಡೋಕೆ ಬರಲ್ಲ. ದಿಸ್ ಇಸ್ ದ ರೈಟ್ ಆನ್ಸರ್, 2:17. ನೆಕ್ಸ್ಟ್ ಕ್ವಶನ್, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಒಂದು ಮಂಗ ಒಂದು ಜಾರುವ ಕಂಬವನ್ನು ಮೊದಲ ನಿಮಿಷ 12 ಮೀಟರ್ ಏರಿ, ಮಾರನೆಯ ನಿಮಿಷ ನೆಕ್ಸ್ಟ್ ಮಿನಿಟ್ 3 ಮೀಟರ್ ಜಾರುತ್ತದೆ. ಹಾಗಾದರೆ ಇದೇ ರೀತಿ ಮುಂದುವರೆದರೆ ಅದು 63 ಮೀಟರ್ ಎತ್ತರದ ಕಂಬವನ್ನು ಎಷ್ಟನೇ ನಿಮಿಷಕ್ಕೆ ತಲುಪುತ್ತದೆ ಅಂತ ಕ್ವಶನ್. ಸೊ ಇಲ್ಲಿ ಮಂಗ ಫಸ್ಟ್ ಮಿನಿಟು 12 ಮೀಟರ್ನ ಏರುತ್ತೆ, ನೆಕ್ಸ್ಟ್ ಮಿನಿಟು 3 ಮೀಟರ್ ಕೆಳಗೆ ಜಾರುತ್ತೆ. ಸೊ ಇಲ್ಲಿ ಈಗ ಮೊದಲನೇ ನಿಮಿಷ ಫಸ್ಟ್ ಮಿನಿಟ್ 12 ಮೀಟರ್ ಇರುತ್ತೆ, ಎರಡನೇ ನಿಮಿಷ 3 ಮೀಟರ್ ರೆಡ್ಯೂಸ್ ಆಯ್ತಂದರೆ 9 ಮೀಟ್ರಿಗೆ ಜಾರುತ್ತೆ. ಸೊ ಇದು ಕಂಬ ಅಂದರೆ 63 ಮೀಟರ್ ಅವ್ರು ಕೇಳಿರೋದು ಇಲ್ಲಿಂದ 0 ಫಸ್ಟ್ ಮಿನಿಟಿಗೆ 12 ಮೀಟರ್ ಇರುತ್ತೆ, ಸೆಕೆಂಡ್ ಮಿನಿಟಿಗೆ 3 ಮೀಟರ್ ಮತ್ತೆ ಡೌನ್ ಆಗುತ್ತೆ, ನೆಕ್ಸ್ಟ್ ಮಿನಿಟಿಗೆ ಈ ಡೌನ್ ಆಗಿದ್ದರಿಂದ ಮತ್ತೆ 3 ಮೀಟರ್ ಇರುತ್ತೆ. ಅಂದರೆ ಇಲ್ಲಿ ಇದು 12 ಅಂತ ತಿಳ್ಕೊಂಡ್ರೆ ಇದು 9 ಆಗುತ್ತೆ, ಇದು 12, ಇದು 9, ಇದು ಒಂದೇ ನಿಮಿಷ. ಇಲ್ಲಿಂದ ಇಲ್ಲಿಗೆ ಇದು 1ನೇ ನಿಮಿಷ, ಇಲ್ಲಿಂದ ಇಲ್ಲಿಗೆ 2ನೇ ನಿಮಿಷಕ್ಕೆ 9 ಮೀಟರ್ವರೆಗೂ ಬಂತು. ನೆಕ್ಸ್ಟ್ ಇದಕ್ಕೆ ಪ್ಲಸ್ 12 ಆ್ಯಡ್ ಆಗುತ್ತೆ ಅಂದರೆ 21, ಇಲ್ಲಿಗೆ 21 ಆಯಿತು, ಇದು 3ನೇ ನಿಮಿಷ. ಸೊ ಇದೇ ಥರ ಕಂಟಿನ್ಯೂ ಆಗಿ 63ನೇ ನಿಮಿಷಕ್ಕೆ ಎಷ್ಟು ನಿಮಿಷ ಆಗಿರುತ್ತೆ ಅಂತ ಕ್ವಶನ್. ಸೊ ಇದು 2ನೇ ನಿಮಿಷಕ್ಕೆ 9 ಮೀಟರ್ ಆಯಿತು, 3ನೇ ನಿಮಿಷಕ್ಕೆ 21 ಮೀಟರ್ ಆಗುತ್ತೆ, ನೆಕ್ಸ್ಟು 4ನೇ ನಿಮಿಷಕ್ಕೆ 18, ಆದರೆ 3 ಮೀಟರ್ ಕಡಿಮೆ ಆಗುತ್ತಲ್ಲ, ಸೊ ಹಾಗಾಗಿ 18 ಮೀಟರ್ ಆಗುತ್ತೆ, 5ನೇ ನಿಮಿಷಕ್ಕೆ ಪ್ಲಸ್ 12 ಅಂದರೆ 30, 6ನೇ ನಿಮಿಷಕ್ಕೆ -3 ಅಂದರೆ 27, 7ನೇ ನಿಮಿಷಕ್ಕೆ ಪ್ಲಸ್ 12 ಅಂತಂದರೆ 39 ಆಗುತ್ತೆ, 8ನೇ ನಿಮಿಷಕ್ಕೆ -3 ಅಂದರೆ 36, 9ನೇ ನಿಮಿಷಕ್ಕೆ ಪ್ಲಸ್ 12 ಅಂತಂದರೆ 48, ನೆಕ್ಸ್ಟು 10ನೇ ನಿಮಿಷ 48, ಇಲ್ಲಿ -3 ಮಾಡಿದರೆ 45 ಆಗುತ್ತೆ, ನೆಕ್ಸ್ಟು ಪ್ಲಸ್ 12 11ನೇ ನಿಮಿಷಕ್ಕೆ ಪ್ಲಸ್ 12 ಅಂತಂದರೆ 57 ನಿಮಿಷ, 12ನೇ ನಿಮಿಷಕ್ಕೆ ಇದರಲ್ಲಿ ಮೈನಸ್ ಆಗುತ್ತೆ, 12ನೇ ನಿಮಿಷಕ್ಕೆ 54ಕ್ಕೆ ಬರುತ್ತೆ. 54 ಬಂದಾದಮೇಲೆ ನೆಕ್ಸ್ಟು 13ನೇ ನಿಮಿಷಕ್ಕೆ ಇಲ್ಲಿ ಪ್ಲಸ್ 12 ಆತಂದರೆ ಇದು ಟೋಟಲ್ 63 ಆಗುತ್ತೆ, 63 ಮೀಟರ್ ಆಗುತ್ತೆ. ಬಟ್ ಅವ್ರು ಕೇಳಿರೋದು ನಮಗೆ
ಕೇವಲ 63 ಮೀಟರ್ ಮಾತ್ರ. ಸೊ ಇಲ್ಲಿ 12 ನಿಮಿಷ ಆದ ನಂತರ 13 ನಿಮಿಷಕ್ಕೆ ಹೋಗೋಕ್ಕಿಂತ ಮುಂಚೆ ಅದು ಎಲ್ಲೋ ಸಮ್ ಸೆಕೆಂಡ್ಸಲ್ಲಿ ಅಲ್ಲಿಗೆ ಅದು ರೀಚ್ ಅದ್ರ ಗುರಿನ ರೀಚ್ ಆಗುತ್ತೆ. ಸೊ ಅದೆಷ್ಟು ಅಂತ ತಿಳ್ಕೊ ಅದೆಷ್ಟು ಅಂತಂದರೆ 12 ಇಲ್ಲಿ 66ಕ್ಕಿಂತ 3 ಮೀಟರ್ ಬೇಗನೆ ಅದು ರೀಚ್ ಆಗಿದೆ. 1 ನಿಮಿಷದಲ್ಲಿ 3 ಮೀಟರ್ ಅಂದರೆ 3 ನಾಲ್ಕಲೇ ಅಂದರೆ 1/4 ಮಿನಿಟ್ ಅದು ಬೇಗನೆ ರೀಚ್ ಆಗಿರುತ್ತೆ. ಅಂದರೆ 12 3/4 ಮಿನಿಟ್ ಅಂತ. ಆ್ಯಂಡ್ ದ ರೈಟ್ ಆನ್ಸರ್ ಈಸ್ ಬಿ. ಬಿ ಈಸ್ ದ ರೈಟ್ ಆನ್ಸರ್, 12 3/4. ನೆಕ್ಸ್ಟ್ ಕ್ವಶನ್, ಒಬ್ಬ ವ್ಯಕ್ತಿ 2 ವಸ್ತುಗಳನ್ನು 990 ರೂಗೆ ಒಂದರಂತೆ ಮಾರಿದ. ಒಂದರಲ್ಲಿ 10% ಲಾಭ ಗಳಿಸಿ ಇನ್ನೊಂದರಲ್ಲಿ 10% ನಷ್ಟ ಅನುಭವಿಸಿದ. ಹಾಗಾದರೆ ಅವನ ಲಾಭ ಅಥವಾ ನಷ್ಟ ಎಷ್ಟು ಅಂತ ಕೇಳಿದರೆ. ಸೊ ವೆರಿ ಈಸಿ ಕ್ವಶನ್, ಎಕ್ಸಾಮಲ್ಲಿ ಪದೇ ಪದೇ ಕೇಳ್ತಿರ್ತಾರೆ. ಲಾಭ ಮತ್ತು ನಷ್ಟ ಒಂದು ಪ್ರಾಡಕ್ಟ್ ಮಾರುವಾಗ ಸೇಮ್ ಪರ್ಸೆಂಟೇಜಲ್ಲಿ ಇದ್ದಾಗ, ಲಾಭ ಮತ್ತು ನಷ್ಟಗಳೆರಡು ಸೇಮ್ ಇದ್ದಾಗ, ಅದು ಯಾವಾಗಲೂ ಅವನು ಫೈನಲ್ ಆಗಿ ಅವನು ಗಳಿಸಿರೋದು ನಷ್ಟನೇ ಆಗಿರುತ್ತೆ. ಸೊ ಅವನು ಅದು ಲಾಸೇ ಆಗಿರುತ್ತೆ. ಸೊ ಇದಕ್ಕೊಂದು ಫಾರ್ಮುಲಾ ಇದೆ, ಕಾಮನ್ ಎರಡು ಲಾಭ ಮತ್ತು ನಷ್ಟಗಳೆರಡು ಸೇಮ್ ಇದ್ದಾಗ, ಅಂದರೆ 10% 10% ಇದೆ ಇಲ್ಲಿ, ಹಾಗಾಗಿ ಕಾಮನ್ ಲಾಸ್ ಆರ್ ಗೇನ್ ಡಿವೈಡ್ ಬೈ 10² ಅಂತ. ಸೊ ಇಲ್ಲಿ ಲಾಸು ಮತ್ತು ಗೇನು ಎರಡು ಸೇಮ್ ಇರೋದ್ರಿಂದ ಇದನ್ನು 10² ಇದನ್ನು ಲಾಸ್ ಅಂತ ಹೇಳಿದ್ದೀವಿ. ಅವ್ರು ಕೇಳಿದ್ದು 2% ಲಾಭ, ಎ ಆಪ್ಷನ್ ಎ 2% ಲಾಭ, ಆಪ್ಷನ್ ಬಿ 2% ನಷ್ಟ, ಆಪ್ಷನ್ ಸಿ 1% ಲಾಭ, ಆಪ್ಷನ್ ಡಿ 1% ನಷ್ಟ ಅಂತ ಕೇಳಿದ್ರೆ. ಸೊ ಇಲ್ಲಿ ಲಾಭ ಆಗೋ ಚಾನ್ಸೇ ಇಲ್ಲ, ನಷ್ಟನೇ ಆಗಿರುತ್ತೆ. ಸೊ ಹಾಗಾಗಿ ಲಾಭನ ಕ್ಯಾನ್ಸಲ್ ಮಾಡಿದೆ, ಉಳಿದಿರೋದು ನಷ್ಟ. ಅದು 1% 2% ಅಂತ ನಾವು ಕಂಡುಹಿಡಬೇಕು. ಸೊ ಇಲ್ಲಿ ಇದು ಕಾಮನ್ 10% ಲಾಭ ಅಥವಾ ನಷ್ಟ, ಕಾಮನ್ ಲಾಸ್ ಆರ್ ಗೇನ್ 10%, ಇದು ಫಾರ್ಮುಲಾದಲ್ಲಿ ಡಿವೈಡ್ ಬೈ 10² ಅಂತ. ಸೊ 10/10 ಅಂದರೆ 1 ಉಳುತ್ತೆ. ಸೊ 1² ಅಂತಂದರೆ ಆನ್ಸರ್ ಒಂದೇ ಆಗಿರುತ್ತೆ. ಸೊ ಲಾಸು ಈಕ್ವಲ್ ಟು 1% ಆಗಿರುತ್ತೆ. ದ ರೈಟ್ ಆನ್ಸರ್ ಈಸ್ ಡಿ. ನೆಕ್ಸ್ಟ್ ಕ್ವಶನ್, ಒಂದು ವೃತ್ತದ ತ್ರಿಜ್ಯವು 3 ಪಟ್ಟು ಹೆಚ್ಚಾದರೆ ಅದರ ಪರಿಧಿಯು ಹಿಂದಿನಕ್ಕಿಂತ 8 ಪಟ್ಟು ಹೆಚ್ಚು ಅಥವಾ ಕಡಿಮೆ ಆಗುತ್ತದೆ ಅಂತ ಕ್ವಶನ್. ಸೊ ಇಲ್ಲಿ ನಮಗೆ ವೃತ್ತದ ಪರಿಧಿ ಅನ್ನು ಕಂಡುಹಿಡಿಯುವ ಸೂತ್ರ ಏನಂತ ಗೊತ್ತಿದೆ, ಸಿ ಈಕ್ವಲ್ ಟು 2π r ಅಂತ. ಇಲ್ಲಿ ತ್ರಿಜ್ಯವನ್ನು 3 ಪಟ್ಟು ಹೆಚ್ಚಿಗೆ ಮಾಡ್ತಾರೆ, ಹಾಗಂದರೆ ಹಿಂದಿನಕ್ಕಿಂತ 8 ಪಟ್ಟು ಹೆಚ್ಚು ಅಥವಾ ಕಡಿಮೆ ಆಗುತ್ತದೆ ಅಂತ ನಾವು ಕಂಡುಹಿಡಬೇಕಾಯಿತು. ಸೊ ಇಲ್ಲಿ ಆರನ್ನು ಫಸ್ಟ್ ಟೈಮ್ಗೆ ಅಂದರೆ ಇದು 3 ಪಟ್ಟು ಹೆಚ್ಚಿಗೆ ಮಾಡೋಕ್ಕಿಂತ ಮುಂಚೆ ಎಷ್ಟಿರುತ್ತೆ ಅಂತ. ಸೊ 2π r, ಆರನ್ನು ನಾವು ಹಿಂದಿನಕ್ಕೆ 1 ಅಂತ ತಗೊಳ್ಳೋಣ. ಸೊ ಹಾಗಾಗಿ ಆರು ಇಲ್ಲಿ 1 ಅಂದರೆ ಸಿ ಈಕ್ವಲ್ ಟು 2π ಆಗಿರುತ್ತೆ. ನೆಕ್ಸ್ಟು ಸೆಕೆಂಡ್ ಕೇಸಲ್ಲಿ ನಾವು ಆರನ್ನ 3 ಪಟ್ಟು ಹೆಚ್ಚು ಮಾಡೋದ್ರಿಂದ ಆರನ್ನ 3 ಅಂತ ತಗೊಳ್ಳೋಣ. ಸೊ ಇಲ್ಲಿ ಸಿ ಈಕ್ವಲ್ ಟು 2π r ಇದ್ದಲ್ಲಿ ಸಿ ಈಕ್ವಲ್ ಟು 2π 3 ಅಂತ ಬರುತ್ತೆ. ಸಿ ಈಕ್ವಲ್ ಟು 2π 3 ಇಂಟು 1 ಯಾಕಂತಂದರೆ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ 3 ಬರುತ್ತೆ. ಸೊ ಸಿ ಈಕ್ವಲ್ ಟು 3 ಈ ಕಡೆ ತಗೊಂಡು 2π ಇಲ್ಲಿ ಏನಿಲ್ಲ ಅಂದರೆ 1 ಅಂತ ಇದ್ದೇ ಇರುತ್ತೆ. ಸೊ ಆರ್ ವ್ಯಾಲ್ಯೂ 1 ಆಗಿದೆ, ಇಲ್ಲಿ 1 ಆಗಿರುತ್ತೆ. ಇದು ಇದಕ್ಕೆ ಕಂಪೇರ್ ಮಾಡಿದೆ ಅಂದರೆ 3 ಪಟ್ಟು ಹೆಚ್ಚಿಗೆ ಆಗಿದೆ. ಸೊ 3 ಪಟ್ಟು ಹೆಚ್ಚಿಗೆ ಆಗಿರುತ್ತೆ, ಅದರ ಪರಿಧಿಯು ಹಿಂದಿನಕ್ಕೆ ಕಂಪೇರ್ ಮಾಡಿದೆ ಅಂದರೆ 3 ಪಟ್ಟು ಹೆಚ್ಚಿಗೆ ಆಗಿರುತ್ತೆ ಅಂತ. ಇದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಒಂದು ವಸ್ತುವಿನ ಬೆಲೆ 380 ರು, ಲಾಭಾಂಶ 20%, ಪ್ಯಾಕಿಂಗ್ ಖರ್ಚು 5% ಆದರೆ ಮಾರುವ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಲಾಭಾಂಶ 20%, ಒಂದು ವಸ್ತುವಿನ ಬೆಲೆ ಎಕ್ಸ್ ಅನ್ನೋದು ಒಂದು ವಸ್ತು, ಅದರ ಬೆಲೆ 380 ರು, ಇದು ಕಾಸ್ಟ್ ಪ್ರೈಸ್. ಲಾಭಾಂಶ 20% ಅಂದರೆ ಈ 380ರ 20% ಲಾಭ, 20% ಆಫ್ 380 ಈಕ್ವಲ್ ಟು ಎಷ್ಟು ಅಂತ. 20% ಆಫ್ 380 ಈಸಿಯಾಗಿ 380 ಅದರ 10% 38. ಸೊ ಇಲ್ಲಿ 20% ಕೇಳೋದ್ರಿಂದ 38 70, 20% ಆಫ್ 380 ಅಂದರೆ 76 ಆಗುತ್ತೆ. ಸೊ ಇದನ್ನು 380ಗೆ ಆ್ಯಡ್ ಮಾಡಬೇಕು, 380 + 76 456 ಆಯಿತು.
ಈ 456 ಲಾಭಾಂಶ ಸೇರಿ 380ಕ್ಕೆ ಲಾಭಾಂಶ ಸೇರಿದಾಗ 456 ಆಗುತ್ತೆ. ಪ್ಲಸ್ ಅವರು 5% ಪ್ಯಾಕಿಂಗ್ ಖರ್ಚು ಅಂತ ಆ್ಯಡ್ ಮಾಡೋಕ್ಕಾದ್ರೆ, ಸೊ ಇದಕ್ಕೆ 5% ಆ್ಯಡ್ ಮಾಡಿದರೆ 456 10% ಇದ್ದರೆ 45.6 ಅಂತ. ಅದರ 5% ಕೇಳಿದ್ರೆ ಇದನ್ನು ಮತ್ತೆ ಎರಡನ್ನ ಡಿವೈಡ್ ಮಾಡಿದೆ ಅಂದರೆ 22.8 ಆಗುತ್ತೆ. 45.6 10%ಗೆ, 22.8 5%ಗೆ. ಸೊ ಇದನ್ನು ಎರಡು ಆ್ಯಡ್ ಮಾಡಿದೆ ಅಂತಂದರೆ ಇದು 456.8 ಆರು ಏಳು ಎಂಟು ಐದು ಎರಡು ಏಳು ನಾಲ್ಕು 478.8. ಸೊ ಆಪ್ಷನಲ್ಲಿ ಆಪ್ಷನ್ ಎ 450 ಇದೆ, ಆಪ್ಷನ್ ಬಿ 433.20 ಅಂತ ಇದೆ, ಆಪ್ಷನ್ 3 483, ಆಪ್ಷನ್ ಡಿ 510. ಇಲ್ಲಿ ಆಪ್ಷನ್ ಯಾವುದು ಅಲ್ಲ ಅಂತ ಕೊಟ್ಟಿಲ್ಲ, ಅವರು 480 ಕೊಟ್ಟಿದ್ದಾರೆ. ಇವೆಲ್ಲ ಬಿಟ್ಟರೆ 478ಕ್ಕೆ ಹತ್ತಿರ ಯಾವುದೂ ಇಲ್ಲ. ಸೊ ಆಪ್ಷನ್ ಡಿಯಲ್ಲಿ ಡಿ ಅಥವಾ ಯಾವುದರಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದೆ ಅಂತಂದರೆ ಆಪ್ಷನ್ ಡಿ ರೈಟ್ ಆಗ್ತಿತ್ತು. ಬಟ್ ಇಲ್ಲಿ 480 ಭಾಳ ನಿಯರೆಸ್ಟ್ ಆಗಿರೋದ್ರಿಂದ ನಾನು ಇದನ್ನು ಚೂಸ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್, ಒಂದು ತರಗತಿಯಲ್ಲಿನ 30 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 15 ವರ್ಷ, ಮತ್ತೆ 10 ಜನ ಹುಡುಗರು ತರಗತಿಗೆ ಸೇರಿದರೆ ವಯಸ್ಸು 1 ವರ್ಷ ಕಡಿಮೆ ಆಯಿತು, ಹಾಗಾದರೆ ಹೊಸದಾಗಿ ಸೇರಿದವರ ಸರಾಸರಿ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಸೊ ಒಂದು ತರಗತಿಯಲ್ಲಿ ಮೊದಲಿಗೆ 30 ಜನ ಹುಡುಗರಿರ್ತಾರೆ, ಹಾಗಾಗಿ 30 ಅವರ ಸರಾಸರಿ ವಯಸ್ಸು 15 ವರ್ಷ. ಸೊ ಸರಾಸರಿ ವಯಸ್ಸು 17 ವರ್ಷ ಅಂದರೆ ಆ 30 ಹುಡುಗರದು ಟೋಟಲು ಸರಾಸರಿ ವಯಸ್ಸು ಒಟ್ಟು ವಯಸ್ಸು 450 ಆಗುತ್ತೆ. ನೆಕ್ಸ್ಟು ಮತ್ತು ಅದಕ್ಕೆ 10 ಜನ ಹುಡುಗರು ಬಂದು ಆ್ಯಡ್ ಆಗ್ತಾರೆ ಅಂದರೆ 40 ಆಯಿತು. ಅವರ ಸರಾಸರಿ ವಯಸ್ಸು 1 ವರ್ಷ ಕಡಿಮೆ ಆಯಿತು ಅಂದರೆ 14 ವರ್ಷ ಆಯಿತು. 15 ಇರೋದು 14 ವರ್ಷ ಕಡಿಮೆ ಆಯಿತು, 10 ಜನ ಬಂದು ಆ್ಯಡ್ ಆಗಿದ್ದರಿಂದ. ಸೊ 40 × 14 ಅಂತ ಮಲ್ಟಿಪ್ಲೈ ಮಾಡಿದಂದರೆ 560 ಆಗುತ್ತೆ. ಸೊ ಇದನ್ನು ಇದರಲ್ಲಿ ದೊಡ್ಡದಿಂದ ಸಣ್ಣದಲ್ಲಿ ಕಳೆದೆ ಅಂದರೆ 110, ಇದರಿಂದ ಇದನ್ನು ಕಳಿಬೇಕು 110. ಆ 110 ಡಿಫ್ರೆನ್ಸು ಹೊಸದಾಗಿ ಸೇರಿರೋ ಹುಡುಗರ ಒಟ್ಟು ವಯಸ್ಸು ಅಂದರೆ 110 ÷ 10 ಹುಡುಗರು. ಸೊ ಪ್ರತಿ ಹುಡುಗ ಆ ಹೊಸದಾಗಿ ಸೇರಿರೋ ಪ್ರತಿ ಹುಡುಗನ ವಯಸ್ಸು 11 ವರ್ಷ, ಪ್ರತಿ ಹುಡುಗನ ವಯಸ್ಸು 11 ವರ್ಷ ಆಗುತ್ತೆ. ಬಟ್ ಅವ್ರು ಕೇಳಿರೋದು ಹಾಗಾದರೆ ಹೊಸದಾಗಿ ಸೇರಿದವರ ಸರಾಸರಿ ವಯಸ್ಸು ಎಷ್ಟಂತ ಕೇಳಿದರೆ, ಹಾಗಾಗಿ ರೈಟ್ ಆನ್ಸರು 11 ಆಗುತ್ತೆ. ಸರ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಒಬ್ಬ ವ್ಯಕ್ತಿಗೆ 5 ಮಕ್ಕಳಿದ್ದು ಅವರ ಸರಾಸರಿ ವಯಸ್ಸು 10 ವರ್ಷವಾಗಿದ್ದಾಗ 5 ವರ್ಷದ ಮಗು ತೀರಿಕೊಂಡಿತು, ಅದಾಗಿ 4 ವರ್ಷಗಳ ನಂತರ ಉಳಿದ ಮಕ್ಕಳ ಸರಾಸರಿ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ 5 ಮಕ್ಕಳಿದ್ದಾರೆ, ಫಸ್ಟಿಗೆ 5 ಮಕ್ಕಳು ಅವರ ಸರಾಸರಿ ವಯಸ್ಸು 10 ವರ್ಷ ಆಗಿರುತ್ತೆ ಅಂದರೆ ಒಟ್ಟು 50 ವರ್ಷ. ಈ ಸರಾಸರಿ ವಯಸ್ಸಲ್ಲಿ 5 ವರ್ಷದ ಮಗು ಕೂಡ ಇರುತ್ತೆ, 5 ಜನರಲ್ಲಿ 5 ವರ್ಷದ ಮಗು ಇರುತ್ತೆ. ಹಾಗಾಗಿ ಸರಾಸರಿ ವಯಸ್ಸು 10 ಅಂತ ಒಬ್ಬರಿಗೆ 10 ಅಂತ ಹೇಳ್ಬೋದು, ಬಟ್ 5 ವರ್ಷದ ಮಗು ಇರೋದ್ರಿಂದ ಅದ್ರ ವಯಸ್ಸು 5 ಆಗಿರುತ್ತೆ. ಸೊ ಅದು ತೀರಿಕೊಂಡಿತ್ತು, ಹಾಗಾಗಿ ಈ 50 ವರ್ಷದಲ್ಲಿ 5 ಕಳಿತೀನಿ, ಉಳಿದಿರೋದು 40 ವರ್ಷ, ಅದು ಸರಾಸರಿ. ಇದು 4 ಜನದ್ದು. ಆ ಮಗು ತೀರಿಕೊಂಡ 4 ವರ್ಷಗಳ ನಂತರ ಉಳಿದ ಮಕ್ಕಳ ಸರಾಸರಿ ವಯಸ್ಸು ಎಷ್ಟು? 4 ಜನ ಇರ್ತಾರೆ, 4 ಜನ ಇದ್ದಾಗ ಅದು 4 ವರ್ಷ ನಂತರ ಅಂದರೆ 4 × 16 = 16, ಈ 45ಕ್ಕೆ ಆ್ಯಡ್ ಆಗುತ್ತೆ, 45 + 16 ಆ್ಯಡ್ ಆಗುತ್ತೆ. ಸೊ ಟೋಟಲ್ 61 ಇದು 4 ಜನ ಮಕ್ಕಳ ಒಟ್ಟು ವಯಸ್ಸು, ಟೋಟಲ್ ಅದರ ಸಮ್ ಆಗುತ್ತೆ ಅಂದರೆ ಅವರೇಜ್ ಆಗಿ ಸರಾಸರಿಯಾಗಿ 4 ಜನಕ್ಕೆ ಡಿವೈಡ್ ಬೈ 4 ಅಂತ ಮಾಡಬೇಕು. 4 ಇಲ್ಲೇ 20 ಇಲ್ಲಿ, ನೆಕ್ಸ್ಟ್ 1 ಪಾಯಿಂಟ್ ಕೊಟ್ಟೆ ಅಂದರೆ 2 ಮತ್ತು 15.45. ಅವರೇಜ್ 4 ವರ್ಷದ ನಂತರ ಪ್ರತಿಯೊಂದು ಮಗಳ ಸರಾಸರಿ ವಯಸ್ಸು 15.25 ಅಂದರೆ ಆಪ್ಷನಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 15.14 ಅಂದ್ರೆ 15.25. ನೆಕ್ಸ್ಟ್ ಕ್ವಶನ್, ಲಚ್ಚು ಚೇಲೋ ಮತ್ತು ಅಮರ್ ಒಂದು ವ್ಯವಹಾರ ಆರಂಭಿಸಿದರು, ಲಚ್ಚು 5,000 ರೂಗಳನ್ನು 2 ವರ್ಷಕ್ಕೆ ಹೂಡಿದ, ಚೇಲೋ
ನಾಲ್ಕು ಸಾವಿರ ರೂಗಳನ್ನು 15 ತಿಂಗಳಿಗೆ ಹೂಡಿದ. ನೆಕ್ಸ್ಟ್ ಅಮರ್ 3,000 ರೂಗಳನ್ನು 10 ತಿಂಗಳಿಗೆ ಹೂಡಿದರೆ ಅವರ ಲಾಭ 1,925 ರೂಗಳಾದರೆ ಲಚ್ಚೋನ ಪಾಲೆಸ್ಟು ಅಂತ ಕೇಳ್ತಾರೆ. ಸೊ ಲಚ್ಚೋ ಚೇಲೋ ಅಮರ್ ಇದನ್ನು ನಾವು ಲಚ್ಚೋನ ಎಲ್ ಅಂತ ಪ್ಲಸ್ ಚೇಲೋನ ಸಿ ಅಂತ ಪ್ಲಸ್ ಅಮರ್ನ ಎ ಅಂತ ಬರ್ಕೊತೀನಿ. ಸೊ ಇವರೆಲ್ಲರೂ ಸೇರಿ ಒಂದು ಬಿಸ್ನೆಸ್ ಆರಂಭ ಮಾಡ್ತಾರೆ. ಲಚ್ಚೋ ಸ್ಟಾರ್ಟಿಂಗ್ 5,000 ರೂಗಳನ್ನು 2 ವರ್ಷಕ್ಕೆ ಹೂಡಿಕೆ ಮಾಡ್ತಾನೆ. ಅಂದರೆ 2 ವರ್ಷ ನಾನು 12x2 ಅಂತ ಬರ್ಕೋಬೋದು. ಅಂದರೆ ಇದನ್ನ 12x2 ಮಂತು 2 ವರ್ಷ. ಸೊ ಹಂಗಾಗಿ ಈ ಥರ ಬರ್ಕೊತೀನಿ. ಪ್ಲಸ್ ಚೇಲೋ, ನೆಕ್ಸ್ಟು ಚೇಲೋ 4,000 ರೂಗಳನ್ನು 15 ತಿಂಗಳಿಗೆ ಹೂಡಿದ. ಅಂದರೆ 4,000 ರೂಗಳು ಇಂಟು 15 ಮಂತ್. ಪ್ಲಸ್ ಅಮರ್ 3,000 ರೂಗಳನ್ನು 10 ತಿಂಗಳಿಗೆ ಹೂಡ್ತಾನೆ. 3,000 × 10. ಸೊ ಇಲ್ಲಿ 3 3 3 ಇದು 3,000 3 ಇದು ಡಿವೈಡ್ ಆಗುತ್ತೆ. ಸೊ ಮತ್ತೆ ಇದು 12x2 ಪ್ಲಸ್ 15 ಪ್ಲಸ್ 10 ಸಾರಿ 5x12x2 ಪ್ಲಸ್ 4x15 ಪ್ಲಸ್ 3x10 ರಿಮೈನಿಂಗ್ ಇರುತ್ತೆ. ಇದರಲ್ಲಿ ಕಾಮನ್ ಆಗಿರೋದನ್ನು ಎಲಿಮಿನೇಟ್ ಮಾಡಬೇಕು. ಇಲ್ಲಿ 3 ಕಾಮನ್ ಆಗಿದೆ. ಸೊ 3 1 3 5 3 4 12 ಆಮೇಲೆ 2 ಕಾಮನ್ ಆಗಿದೆ. 2 5 2 2 1. ಸೊ 5 4 20 ಪ್ಲಸ್ 2 5 10 ಪ್ಲಸ್ 5 1 5. ಇದನ್ನು ಅವರು ರೇಷ್ಯೋಲ್ಲಿ ಕೇಳಿದ್ದಾರೆ. ಸೊ ಇದನ್ನ ರೇಷ್ಯೋ ಕನ್ವರ್ಟ್ ಮಾಡ್ಕೊಳ್ಳೋಣ ಫಸ್ಟಿಗೆ. ಅಂದರೆ ಇದು 4:5, ಇದು 5 × 2 ಇಷ್ಟು 1 ಆಗುತ್ತೆ. ಇನ್ನು ರೇಷ್ಯೋ ಕನ್ವರ್ಟ್ ಮಾಡ್ಕೊಂಡಾಗ ಅವರವರ ಪಾಲು 4:2:1 ಆಗುತ್ತೆ. ಅವರಲ್ಲಿ ಕೇಳಿರೋದು ಲಚ್ಚೋನ ಪಾಲ್ ಎಷ್ಟು. ಲಚ್ಚು ಅಂದರೆ 4 ಅಂತ. ಹಾಗಾಗಿ ಲಚ್ಚೋನ ಪಾಲು 4x2 ಅವರಿಗೆ ಬಂದಿರೋಂಥ ಅಮೌಂಟ್ ಲಾಭ 1,925. 1,925 ಡಿವೈಡ್ ಬೈ 4×3 ಆಗುತ್ತೆ. ಸೊ ಇದನ್ನು ನಾವು ಡಿವೈಡ್ ಮಾಡಿದಾಗ 7 2 14 ಪ್ಲಸ್ ಇಲ್ಲಿ ಉಳಿದಿರೋದು 5 ಮತ್ತು 7 7 49 ಪ್ಲಸ್ 3 7 5 275 × 4 ಮಾಡಬೇಕು. 277 × 4 ಮಾಡಿದೆ ಅಂದರೆ 1,100 ಆಗುತ್ತೆ. ಈ 1,100 ಲಚ್ಚೋನ ಪಾಲು. ಲಚ್ಚೋನ ಪಾಲು ಅಂದರೆ ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 9x16 ಪ್ಲಸ್ 224 ಡಿವೈಡ್ ಬೈ 56 ಮೈನಸ್ 1/2 ಮೈನಸ್ 1/4 ಅನ್ನು ಸಮೀಕರಿಸಿದಾಗ ಏನು ಉತ್ತರ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇದನ್ನು 9x16 ಪ್ಲಸ್ 224 ಡಿವೈಡ್ ಬೈ 56 ಮೈನಸ್ 1/2 ಮೈನಸ್ 1/4. ಇದರಲ್ಲಿ ಫಸ್ಟ್ಗೆ ಬಾಡ್ಮಾಸ್ ರೂಲ್ ಪ್ರಕಾರ ನಾವು ಇದನ್ನು ಫಸ್ಟಿಗೆ ಬಿಡಿಸ್ಕೋಬೇಕು. ನೆಕ್ಸ್ಟು ಮಲ್ಟಿಪ್ಲಿಕೇಷನ್ನು, ಆಮೇಲೆ ಎಡಿಷನ್, ಆಮೇಲೆ ಲಾಸ್ಟಿಗೆ ಸಬ್ಸ್ಟ್ರಾಕ್ಷನ್ ಬರುತ್ತೆ.
ಸೊ ಅದ್ರ ಪ್ರಕಾರ ಮಾಡಿದಾಗ 224/56 ಇದನ್ನು ಮಾಡಿದೆ ಅಂದರೆ, ಇದನ್ನು ಡಿವೈಡ್ ಮಾಡಿದೆ ಅಂದರೆ 56 ಒಂದಲೇ 56 ನಾಲ್ಕು ಬರುತ್ತೆ. ಸೊ 216 ಪ್ಲಸ್ ಇಲ್ಲಿ 4 ಆಗುತ್ತೆ, -1/2 -1/4 ಆಗುತ್ತೆ. ನೆಕ್ಸ್ಟು ಮಲ್ಟಿಪ್ಲಿಕೇಶನ್, ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 14ಲೇ 160 -16 144. ಸೊ 144 + 4 - ಇಲ್ಲಿ ಮೈನಸ್ ಇರೋದ್ರಿಂದ 1/2 + 1/4 ಇದನ್ನೆಂದು ಮಾಡಿ 148 ಮೈನಸ್ ಇದು 3/0.75 ಆಗುತ್ತೆ. ಇದನ್ನು ಲೆಸ್ ಮಾಡಿ ಅಂದರೆ 147.25 ಆಗುತ್ತೆ. ಸೊ ಇದನ್ನು 147/1/4 ಅಂತ ಬರ್ಕೊಳ್ಬೋದು. ಸೊ ಆನ್ಸರ್ ಈಸ್ ಬಿ. ನೆಕ್ಸ್ಟ್ ಕ್ವಶನ್, 100 ಶರ್ಟ್ಗಳ ಬೆಲೆಯು 9,000 ರು ಮತ್ತು ಸಾಗಾಣಿಕಾ ಖರ್ಚು 300 ರುಗಳು ಮತ್ತು ಲಾಭಾಂಶ 20% ಆದರೆ ಒಂದು ಶರ್ಟನ್ನು ಮಾರುವ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ 100 ಶರ್ಟ್ಗಳು 9,000 ಅದರ ಬೆಲೆ ಕೊಂಡ ಬೆಲೆ, ಅದರ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು 300 ಅಂದರೆ ಇದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ 9,300 ಟೋಟಲ್ ಆಗುತ್ತೆ ಪ್ಲಸ್ ಇದ್ರ ಮೇಲೆ 20% ಲಾಭಾಂಶ ಅಂತ ಸೇರಿಸಿದ್ದಾರೆ. ಸೊ 9,300ಕ್ಕೆ 20% ಅಂದರೆ ಇದು 9,300 + 9,300 ಮಾಡಿದರೆ ಇದು 10%, ಇದು 10%ಗೆ ಟೋಟಲ್ಲು 6 21. ಸೊ 111,160 ರೂಪಾಯಿ ಆಗುತ್ತೆ. ಅದರಲ್ಲಿ 100 ಶರ್ಟ್ಗೆ ಇದು 11,160 ಆಗುತ್ತೆ. ಅದರಲ್ಲಿ ಅವ್ರು ಕೇಳಿರೋದು ಒಂದು ಶರ್ಟ್ ಅಂತ ಕೇಳಿರೋದು. ಸೊ ಹಂಗಾಗಿ ಡಿವೈಡ್ ಬೈ 100 ಮಾಡಬೇಕು. ಡಿವೈಡ್ ಬೈ 100 ಅಂದರೆ ಪಾಯಿಂಟ್ ಇಲ್ಲಿ ಬರುತ್ತೆ. ಸೊ ಹಂಗಾಗಿ ಒಂದು ಶರ್ಟ್ ಬೆಲೆ 111.6 ಆಗುತ್ತೆ. ಸೊ ರೈಟ್ ಆನ್ಸರ್ ಇಸ್ ಡಿ.